ಬಂದದ್ದು? ಮನೇಲಿ ಕೂತು ಕೂತು ಬೋರ್ ಆಯ್ತು, ಅದಕ್ಕೆ ನಿಮ್ಮ ಹತ್ರ ಒಂದು ಕತೆ ಕೇಳೋಣ ಅಂತ ನಾವು ಬಂದ್ವಿ. ಓ, ನಾನೀಗ ನಿಮ್ಗೊಂದು ಕತೆ ಹೇಳ್ಬೇಕಲ್ವಾ? ನಾನು ನಿಮ್ಮಷ್ಟು ಚಿಕ್ಕವಳಾಗಿದ್ದಾಗ ನಾನು ಮಲಗಬೇಕು ಅಂದರೆ ಅಪ್ಪ ನನಗೊಂದು ಕತೆ ಹೇಳಬೇಕಿತ್ತು. ಹಾಗೆ ನನ್ನ ಅಪ್ಪ ನಾನು ಚಿಕ್ಕವಳಿರುವಾಗ ಹೇಳಿದ ಒಂದು ಕತೆಯನ್ನು ನಾನು ನಿಮಗೆ ಹೇಳ್ತೇನೆ. ಅದೊಂದು ಜನಪದ ಕತೆ. ಒಂದೂರು, ಆ ಊರಿನಲ್ಲಿ ಒಂದು ದಂಪತಿಗಳಿದ್ರು. ವಿಚಿತ್ರ ದಂಪತಿಗಳು. ಗಂಡ ಹೆಂಡತಿ ಇಬ್ಬರು ಮೈ ಬಗ್ಗಿಸಿ ಕೆಲಸನೇ ಮಾಡ್ತಿರ್ಲಿಲ್ಲ, ಆದರೆ ಸಿಕ್ಕಾಬಟ್ಟೆ ಹಗಲುಗನಸು ಕಾಣ್ತಿದ್ರು. ಹಗಲುಗನಸು ಕಾಣೋದು ಅಂದರೆ ಅವ್ರದೇ ಲೋಕದಲ್ಲಿ, ಅವ್ರದೇ ಒಂದು ಭ್ರಮೆಯ ಲೋಕದಲ್ಲಿ ಇರ್ತಿದ್ರು. ಆಯಿತಾ, ಹಾಗಂತ ಏನು ಕೆಲಸವೇ ಮಾಡ್ತಿರ್ಲಿಲ್ಲ. ಹಾಗಾಗಿ ಅವರು ಸಹಜವಾಗಿಯೇ ಅವ್ರ ಹತ್ರ ದುಡ್ಡೆಲ್ಲ ಇರ್ತಿರ್ಲಿಲ್ಲ, ಬಡವರಾಗಿಯೇ ಇದ್ರು. ಅವರನ್ನು ತಿದ್ದಬೇಕು ಅಂತ ಆ ಊರಿನವರೆಲ್ಲ ಪ್ರಯತ್ನ ಪಟ್ಟರು. ಕೆಲಸ ಮಾಡಲಿ ಇವರು, ಹೀಗೆ ಹಗಲುಗನಸು ಕಾಣಬಾರ್ದು ಅಂತ ಪ್ರಯತ್ನ ಪಟ್ಟರು. ಆದರೆ ಅದು ಆಗಲೇ ಇಲ್ಲ. ಇವರು ಗಂಡ ಹೆಂಡತಿ ಮನೆಯಲ್ಲಿ ಮಾತಾಡ್ತಾ ಇರೋದು ಪ್ರತಿ ಸರ್ತಿಯೂ ಅವರ ಪಕ್ಕದ ಮನೆಯಲ್ಲಿ ಒಬ್ಬ ಇದ್ದ, ಅವನಿಗೆ ಕೇಳಿಸ್ತಾ ಇರ್ತಿತ್ತು. ಒಂದು ದಿವಸ ಈ ಗಂಡ ಹೆಂಡತಿಯನ್ನು ಕರೆದು ಹೇಳಿದ, ನನ್ನ ಹತ್ರ ಸ್ವಲ್ಪ ದುಡ್ಡು ಆದರೆ ನಾನೊಂದು ದನ ತಗೊಳ್ಬೇಕು ಅಂತ ಇದ್ದೇನೆ. ಒಂದು ದನ ಅಲ್ಲ, ತುಂಬ ದನ ಕೊಂಡುಕೊಳ್ತೇನೆ ಅಂತಾನೆ ಗಂಡ. ಆಗ ಹೆಂಡತಿ, ಹೌದೇನ್ರಿ, ನೀವು ತುಂಬ ದನ ಕೊಂಡುಕೊಂಡ್ರೆ ನಾನಷ್ಟು ದನದ್ದು ಹಾಲು ಕರಿತೇನೆ, ಆ ಹಾಲು ಕರೆದದ್ದು ಮಾರಾಟವೂ ಮಾಡ್ಬೋದು. ಓ, ಹಾಲಿಡ್ಲಿಕ್ಕೆ ಮಡಕೆ ಬೇಕಲ್ವಾ ಅಂಥೇಳಿ ಮರುದಿನ ಅವಳು ಪೇಟೆಗೆ ಹೋಗಿ ತನ್ನ ಹತ್ರ ಇದ್ದ ಸ್ವಲ್ಪ ಸ್ವಲ್ಪ ಹಣವು ಕೂಡಿಟ್ಟ ಹಣದಿಂದ ಒಂದಿಷ್ಟು ಮಡಕೆ ತಗೊಂಡ್ಬರ್ತಾಳೆ. ಗಂಡ ಏನು ತಂದ್ಲು ಹೆಂಡತಿ ಅಂತ ನೋಡಿದಾಗ ಹೆಂಡತಿ ಮಡಕೆ ತೋರಿಸ್ತಾಳೆ. ಆಮೇಲೆ ಹೆಂಡತಿ ಹೇಳ್ತಾಳೆ, ನೋಡಿ 5 ಮಡಕೆ ತಂದಿದ್ದೇನೆ, ಅದರಲ್ಲಿ ಒಂದು ಹಾಲಿಗೆ, ಇನ್ನೊಂದು ಮಜ್ಜಿಗೆಗೆ, ಇನ್ನೊಂದು ಬೆಣ್ಣೆಗೆ, ಇನ್ನೊಂದು ತುಪ್ಪಕ್ಕೆ. ಗಂಡ ಹೀಗೆ ನೋಡ್ತಾನೆ, ಹಾ, 4 5 ಮಡಕೆ ಯಾವುದಕ್ಕೆ ಕೇಳಿದ ಗಂಡ. ಆಗ ಹೆಂಡತಿ ಹೇಳಿದ್ಲು, ಅದು ನನ್ನ ತಂಗಿಗೆ ನಾನು ಹಾಲು ಕೊಡಬೇಕು ಅಂತಿದ್ದೇನೆ, ನಮ್ಮಲ್ಲಿ ಉಳಿದ ಹಾಲಲ್ಲಿ ಸ್ವಲ್ಪ ನನ್ನ ತಂಗಿಗೆ ಕೊಡ್ತೇನೆ ಅಂತಾಳೆ. ಯಾರು? ಹೆಂಡತಿ. ಗಂಡನಿಗೆ ಕೋಪ ಬಂತು, ಏ, ನನ್ನ ಒಪ್ಪಿಗೆ ಇಲ್ಲದೆ ನಿನ್ನ ತಂಗಿಗೆ ಹೇಗೆ ಹಾಲು ಕೊಡ್ತಿ? ನಾನು ಕೊಡ್ಲಿಕ್ಕೆ ಬಿಡುವುದಿಲ್ಲ, ನೀ ನನ್ನ ಒಪ್ಪಿಗೆ ಕೇಳಿದ್ಯಾ ಅಂತ ಸಿಟ್ಟಲ್ಲಿ ಆ 5 ಮಡಿಕೆಯನ್ನು ಗಂಡ ಪುಡಿ ಪುಡಿ ಮಾಡ್ತಾನೆ. ಹೆಂಡತಿಗೇನು ಕೋಪ ಕಡಿಮೆಯಾ? ಅವಳು ಬೈದ್ಲು, ಏನು, ನೀವಿಲ್ಲದೇ ಇರುವಾಗ ಆ ದನಗಳನ್ನೆಲ್ಲ ಸ್ನಾನ ಮಾಡಿಸಿ ಅದರ ಹಾಲು ಕರೆದು ಅದನ್ನೆಲ್ಲ ನೋಡ್ಕೊಳ್ಳೋಳು, ನಾನು ನನಗಷ್ಟು ಅಧಿಕಾರ ಇಲ್ವಾ? ನಾನೊಂದು ಚೂರು ಹಾಲನ್ನು ನನ್ನ ತಂಗಿಗೆ ಕೊಟ್ಟರೆ ನಿಮ್ಮ ಗಂಟೇನು ಹೋಗ್ತದೆ ಅಂತ ಹೆಂಡತಿ ಬೈದ್ಲು. ಗಂಡನಿಗೆ ಕೋಪ ಕಡಿಮೆ ಆಗ್ತದ? ಈಗ ಗಂಡ ಪುನಃ ಬೈದ, ಏನು, ಅದು ಹೇಗೆ ನೀನು ತಂಗಿಗೆ ಹಾಲು ಕೊಡ್ತಿ ಅಂತ ನೋಡ್ತೇನೆ ಅಂಥೇಳಿ ಅವಳು ತಂದ ಉಳಿದ ಮಡಿಕೆ ಎಲ್ಲ ಉಂಟಲ್ಲ ಎಲ್ಲವನ್ನು ಪುಡಿ ಮಾಡಿದ. ಇವರ ಗಂಡ ಹೆಂಡತಿ ಜಗಳ ಜೋರು ಜೋರಾಯಿತು. ಜಗಳ ಮಾಡ್ತಾ 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 ಅಡುಗೆ ಮನೆಯಿಂದ ಪಾತ್ರೆ ತಂದು ಬಿಸಾಕ್ತಾ ಇದ್ದಾರೆ ಬೀದಿಗೆ. ಈ ಪಕ್ಕದ ಮನೆಯವ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಾನಲ್ಲ, ಹಾ, ಈಗ ನಾನು ಇವರ ಜಗಳದ ಮಧ್ಯೆ ಹೋಗ್ತೇನೆ, ಇವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಆ ಪಕ್ಕದ ಮನೆಯವ ಬಂದು, ಏನ್ರಿ, ಏನು ಗಲಾಟೆ ನಿಮ್ಮದು, ಯಾಕೆ ಹೀಗೆ ಪಾತ್ರೆ ಎಲ್ಲ ಬಿಸಾಡ್ತಿದ್ದೀರಿ? ಗಂಡ ಹೇಳ್ತಾನೆ, ನೋಡಿ, ಇವಳು ನನ್ನ ಒಪ್ಪಿಗೆ ಸಹ ಇಲ್ಲ, ಇವಳಿಗೆ ತಂಗಿಗೆ ಹಾಲು ಕೊಡ್ತಾಳಂತೆ ಅಂತ ಗಂಡ ಹೇಳಿದ. ಆಗ ಇವನು, ಹಾಲು ಕೊಡಲಿಕ್ಕೆ ಹಾಲು ಕರೀಲಿಕ್ಕೆ ನಿಮ್ಮ ಹತ್ರ ದನ ಎಲ್ಲಿದೆ? ಆಗ ಗಂಡ ಹೇಳಿದ, ದನವನ್ನು ನಾನೀಗ ಸದ್ಯದಲ್ಲೇ ತರುವವನಿದ್ದೇನೆ. ಹಾ, ಅಂದರೆ ಈಗ ನಿಮ್ಮ ಹತ್ರ ದನ ಇಲ್ಲ? ಈಗ ನನ್ನ ಹತ್ರ ದನ ಇಲ್ಲ, ಆದರೆ ಇನ್ನು ಸದ್ಯದಲ್ಲೇ ನಾನು ತರುವವನಿದ್ದೇನೆ ಅಂತಾನೆ ಗಂಡ. ಆಗ ಈ ಪಕ್ಕದ ಮನೆಯವನು ಏನು ಮಾಡಿದ ಅಂದರೆ, ಓ, ನನ್ನ ಕೈ ತೋಟದಲ್ಲಿ ಇಷ್ಟು ದಿನ ಏನಾಗ್ತಾ ಇತ್ತು ಅಂತ ನನಗೆ ಈಗ ಗೊತ್ತಾಯಿತು ಅಂತ ಹೇಳಿ ಅಲ್ಲೇ ಇದ್ದ ಒಂದು ಕೋಲಿನಿಂದ ಆ ಗಂಡನಿಗೆ ದಡ ಬಡ ದಡ ಬಡ ಅಂತ ಹೊಡಿಲಿಕ್ಕೆ ಪ್ರಾರಂಭಿಸ್ತಾನೆ. ಇದೆಲ್ಲ ಶಬ್ದದಿಂದ, ಇದೆಲ್ಲ ಗದ್ದಲದಿಂದ ಆಚೆ ಈಚೆ ಮನೆಯವರೆಲ್ಲರೂ ಅದನ್ನು ನೋಡ್ಲಿಕ್ಕೆ ಬರ್ತಾರೆ. ಈ ಪೆಟ್ಟು ತಿಂತಿದ್ದ ಗಂಡ, ಅಯ್ಯಯ್ಯೋ ಅಯ್ಯಯ್ಯೋ, ಹೊಡಿಬೇಡಿ ಅಯ್ಯಮ್ಮ, ಹೊಡಿಬೇಡಿ, ಯಾಕೆ ಹೊಡಿತಿದ್ದೀರಿ, ಹೇಳಿ ಹೊಡಿರಿ ಅಂತಾನೆ. ಆಗ ಈ ಪಕ್ಕದ ಮನೆಯವನು,
ಏನು ಗೊತ್ತಾ, ನನ್ನ ಕೈ ತೋಟದಲ್ಲಿ ನಾನೊಂದಿಷ್ಟು ತರಕಾರಿ ಗಿಡವನ್ನು ನೆಟ್ಟಿದ್ದೆ, ಅದು ಯಾವುದು ಮೇಲೆ ಬರ್ತಾನೆ ಇಲ್ಲ. ನಿನ್ನ ಈ ದನಗಳೆಲ್ಲ ಬಂದು ನನ್ನ ತರಕಾರಿ ಗಿಡವನ್ನೆಲ್ಲ ಹಾಳು ಮಾಡ್ತಾ ಇದ್ದಾವೆ, ಎಲ್ಲವನ್ನು ತಿಂತಾ ಇದ್ದಾವೆ, ಅದಕ್ಕೆ ನಿನಗೆ ಪೆಟ್ಟು ಕೊಟ್ಟೆ ಅಂತಾನೆ. ಕೈ ತೋಟವ, ತರಕಾರಿ ಗಿಡವ, ಎಲ್ಲಿದೆ ನಿಮ್ಮನೆ ಹಿಂದೆ ಅಂತ ಗಂಡ ಕೇಳಿದ. ಆಗ ಪಕ್ಕದ ಮನೆಯವನು, ಕೈ ತೋಟ ಈಗ ಇಲ್ಲ, ಆದರೆ ಸದ್ಯದಲ್ಲೇ ಮಾಡುವವನಿದ್ದೇನೆ, ಆ ತರಕಾರಿ ಬೆಳೆಸುವವನಿದ್ದೇನೆ ಅಂದ. ಇದನ್ನೆಲ್ಲ ಕೇಳಿದ ಆಚೆ ಈಚೆ ಮನೆಯವರೆಲ್ಲರೂ ಜೋರಾಗಿ ನೆಗಾಡಿದರು. ಈ ಕೆಲಸ ಮಾಡದೆ ಬರೀ ಹಗಲು ಗನಸು ಕಾಣ್ತಿರುವ ಗಂಡ ಹೆಂಡತಿಗೆ ಹಾಗೆ ಆಗಬೇಕು ಅಂತ ನಕ್ಕು ಬಿಟ್ರು. ಕತೆ ಇಷ್ಟ ಆಯ್ತಾ? ಹೌದಾ. ಈಗ ನಿಮ್ಮ ಮನೆ ಮೊಬೈಲ್ನಲ್ಲೂ ನಾನು ಹೇಳಿದ ಕತೆಗಳನ್ನು ಕೇಳ್ಬೋದು. ನಿಮ್ಮನೆ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಮೈಲ್ಯಾಂಗ್ ಅನ್ನುವ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಅದರಲ್ಲಿ ಮಕ್ಕಳಿಗಾಗಿ ಮಾನಸಿ ಸುಧೀರ್ ಹೇಳಿದ 10 ಕತೆಗಳು ಅಂತ ಆಡಿಯೋ ಬುಕ್ ಬಂದಿದೆ. ಅದರಲ್ಲಿ ನೀವು ಕತೆಗಳನ್ನು ಕೇಳ್ಬೋದು. ಕೇಳ್ತೀರಲ್ವಾ? ಮಕ್ಕಳಿಗಾಗಿ ಮಾನಸಿ ಸುಧೀರ್ ಹೇಳಿದ 10 ಕತೆಗಳು ಎಂಬ ಆಡಿಯೋ ಪುಸ್ತಕ ಮೈಲ್ಯಾಂಗ್ ಆ್ಯಪ್ನಲ್ಲಿ ಯುಗಾದಿಯ ಶುಭ ದಿನದಂದು ಬಿಡುಗಡೆಗೊಳ್ಳಲಿದೆ. ಮಕ್ಕಳಿಗೆ ಈ ಕತೆಗಳನ್ನು ಕೇಳಿಸಿ ಅವರಿಗೆ ಆದ ಸಂತೋಷವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.